ಈಗ ಇಲ್ಲಿ ಕೊಡಕ್ ಸಾಧ್ಯ ಆಗುತ್ತೋ ಸಾಧ್ಯ ಆಗಲ್ವೋ ಅಲ್ಲಿ ನನ್ನ ಪ್ರಶ್ನೆ ಇಲ್ಲ. ಅವ್ರು ಘೋಷಣೆ ಮಾಡಾಯ್ತು, ಜನತೆ ಮುಂದೆ 5 ಗ್ಯಾರಂಟಿ ಇಟ್ರು. ಗ್ಯಾರಂಟಿಯ ಮೇಲೆ ಆಧಾರದ ಮೇಲೆ ಹಲವಾರು ಕಡೆ ಜನ ಮತ ಕೊಟ್ಟಿದ್ದೀವಿ ಅಂತಾರೆ. ಆ ಗ್ಯಾರಂಟಿ ಘೋಷಣೆ ಮಾಡಿದ್ಮೇಲೆ ಕೊಡಬೇಕಾದ ಸರ್ಕಾರದ ಜವಾಬ್ದಾರಿ. ಕೊಡಕ್ಕಾಗುತ್ತೋ ಕೊಡಕ್ಕಾಗಲ್ವೋ ಅಂತ ನಾನೇ ಕೇಳಬೇಕು. ಅವ್ರ 5 ಗ್ಯಾರಂಟಿಗಳನ್ನ ಜನತೆ ಮುಂದೆ ಇಟ್ಟ ಮೇಲೆ ಅದೆಲ್ಲ ಮೊದಲೇ ಲೆಕ್ಕಾಚಾರ ಮಾಡಿರ್ಲಿಲ್ವಾ? ಈಗ ನಾನು ಎಸ್ ಪಂಚರತ್ನ ಯೋಜನೆ ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಪ್ರತಿ ಕುಟುಂಬದ ಶಾಶ್ವತವಾದ ಬದುಕಿಗೆ ಕಾರ್ಯಕ್ರಮ ಕೊಡ್ತೀನಿ ಅಂದೆ. ಅದಕ್ಕೆ ನಾನು ರೂಪುರೇಷೆ ಸಿದ್ಧ ಮಾಡಿದ್ದೆ. ಪ್ರತಿ ವರ್ಷ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್, ಮನೆಗಳಿಗೆ, ಅದರ ಜೊತೆಗೆ ಕೃಷಿ ಬದುಕತಕ್ಕಂಥ ರೈತರಿಗೆ ಸುಮಾರು ಪ್ರತಿ ವರ್ಷ 60,000 ಕೋಟಿ ರೂಪಾಯಿಗಳನ್ನ ಯಾವ ರೀತಿ ಅದಕ್ಕೆ ಹೊಂದಿಸಿ 5 ವರ್ಷದಲ್ಲಿ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ನಿರ್ಧಾರ ನಾನಲ್ಲಿ ರೂಪುರೇಷೆ ಸಿದ್ಧ ಮಾಡಿಟ್ಟಿದ್ದೆ. ಆದ್ರೆ ಜನ ನನ್ನನ್ನು ನಂಬಲಿಲ್ಲ. ಈ ಪಾಪ ಈ 5 ಘೋಷಣೆಗಳನ್ನ ನಂಬ್ಕೊಂಡವ್ರೆ ಕೊಡ್ಲಿ ಪಾಪ, ಫ್ರೀ ಬಸ್ಸು ಕೊಡ್ಲಿ, ಅದೇನೋ ನಿಮ್ಮ ಅಕ್ಕಿನೂ ಕೊಡ್ಲಿ, ಅದೇನೋ 2,000 ರೂಪಾಯಿ ಕೊಡ್ಲಿ, 2,000 ಎಷ್ಟು ಜನ ಕೊಡ್ತಾರ ನೋಡೋಣಂತೆ. 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಗೃಹಿಣಿಯರಿಗೆ ಯಾರಿಗೆ ಕೊಡ್ತಾರ ನೋಡ, ಎಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳಿ ಪರ್ಸೆಂಟೇಜ್ ಲೆಕ್ಕ ತೆಗೀರಿ. ಮುಂದೆ ಗೊತ್ತಾಗುತ್ತೆ ಸರ್ಕಾರ ಕೊಡೋದು. ರಾಜ್ಯ ನಡೆಸಿರೋದು ಸಾಧ್ಯ ಆಗುತ್ತೆ? ಈಗ ಇಲ್ಲಿ ಕೊಡಕ್ ಸಾಧ್ಯ ಆಗುತ್ತೋ ಸಾಧ್ಯ ಆಗಲ್ವೋ ಅಲ್ಲಿ ನನ್ನ ಪ್ರಶ್ನೆ ಇಲ್ಲ. ಅವ್ರು ಘೋಷಣೆ ಮಾಡಾಯ್ತು, ಜನತೆ ಮುಂದೆ 5 ಗ್ಯಾರಂಟಿ ಇಟ್ರು. ಗ್ಯಾರಂಟಿಯ ಮೇಲೆ ಆಧಾರದ ಮೇಲೆ ಹಲವಾರು ಕಡೆ ಜನ ಮತ ಕೊಟ್ಟಿದ್ದೀವಿ ಅಂತಾರೆ. ಆ ಗ್ಯಾರಂಟಿ ಘೋಷಣೆ ಮಾಡಿದ್ಮೇಲೆ ಕೊಡಬೇಕಾದ ಸರ್ಕಾರದ ಜವಾಬ್ದಾರಿ. ಕೊಡಕ್ಕಾಗುತ್ತೋ ಕೊಡಕ್ಕಾಗಲ್ವೋ ಅಂತ ನಾನೇ ಕೇಳಬೇಕು. ಅವ್ರ 5 ಗ್ಯಾರಂಟಿಗಳನ್ನ ಜನತೆ ಮುಂದೆ ಇಟ್ಟ ಮೇಲೆ ಅದೆಲ್ಲ ಮೊದಲೇ ಲೆಕ್ಕಾಚಾರ ಮಾಡಿರ್ಲಿಲ್ವಾ? ಈಗ ನಾನು ಎಸ್ ಪಂಚರತ್ನ ಯೋಜನೆ ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಪ್ರತಿ ಕುಟುಂಬದ ಶಾಶ್ವತವಾದ ಬದುಕಿಗೆ ಕಾರ್ಯಕ್ರಮ ಕೊಡ್ತೀನಿ ಅಂದೆ. ಅದಕ್ಕೆ ನಾನು ರೂಪುರೇಷೆ ಸಿದ್ಧ ಮಾಡಿದ್ದೆ. ಪ್ರತಿ ವರ್ಷ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್, ಮನೆಗಳಿಗೆ, ಅದರ ಜೊತೆಗೆ ಕೃಷಿ ಬದುಕತಕ್ಕಂಥ ರೈತರಿಗೆ ಸುಮಾರು ಪ್ರತಿ ವರ್ಷ 60,000 ಕೋಟಿ ರೂಪಾಯಿಗಳನ್ನ ಯಾವ ರೀತಿ ಅದಕ್ಕೆ ಹೊಂದಿಸಿ 5 ವರ್ಷದಲ್ಲಿ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ನಿರ್ಧಾರ ನಾನಲ್ಲಿ ರೂಪುರೇಷೆ ಸಿದ್ಧ ಮಾಡಿಟ್ಟಿದ್ದೆ. ಆದ್ರೆ ಜನ ನನ್ನನ್ನು ನಂಬಲಿಲ್ಲ. ಈ ಪಾಪ ಈ 5 ಘೋಷಣೆಗಳನ್ನ ನಂಬ್ಕೊಂಡವ್ರೆ ಕೊಡ್ಲಿ ಪಾಪ, ಫ್ರೀ ಬಸ್ಸು ಕೊಡ್ಲಿ, ಅದೇನೋ ನಿಮ್ಮ ಅಕ್ಕಿನೂ ಕೊಡ್ಲಿ, ಅದೇನೋ 2,000 ರೂಪಾಯಿ ಕೊಡ್ಲಿ, 2,000 ಎಷ್ಟು ಜನ ಕೊಡ್ತಾರ ನೋಡೋಣಂತೆ. 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಗೃಹಿಣಿಯರಿಗೆ ಯಾರಿಗೆ ಕೊಡ್ತಾರ ನೋಡೋಣ, ಎಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳಿ ಪರ್ಸೆಂಟೇಜ್ ಲೆಕ್ಕ ತೆಗೀರಿ. ಮುಂದೆ ಗೊತ್ತಾಗುತ್ತೆ ಸರ್ಕಾರ ಕೊಡೋದು.